ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು 3991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿದ್ದು ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ. ಅದೇ ರೀತಿ FSL ಮತ್ತು CFSLಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ. CFSLಿಂದ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ. ಒಟ್ಟು ಸುಮಾರು 59 ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ. ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇದರ ಇರ್ಬೋದು, ಅವ್ರನ್ನೂ ಕೂಡ ಸಾಕ್ಷಿದಾರನ ಮಾಡಿದೆ. ಉದಾಹರಣೆ ತಹಸೀಲ್ದಾರರು, ವೈದ್ಯರು, RTO ಅಧಿಕಾರಿಗಳು, ಇಂಜಿನಿಯರ್ಗಳು, ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರ ಏನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ನಮಗೆ ದೊರಕಿದ್ದಾವೆ, ಅದನ್ನೆಲ್ಲನೂ ನಾವು ತನಿಖೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಈ ಒಂದು ಏನು ತನಿಖೆ ಇದೆ ಅದು ಭಾಳ ಉತ್ತಮವಾದಂತಹ ಒಂದು ಇದರಲ್ಲಿ ಆಗಿದೆ. ನಾವು ಸ್ಪೆಷಲ್ ಪ್ರಾಸಿಕ್ಯೂಟರನ್ನು ಕೂಡ ನೇಮಕ ಮಾಡಿದ್ವಿ. ಅವರ ಒಂದು ಅಣತಿಯ ಮೇರೆಗೆ ಎಲ್ಲ ರೀತಿಯ ಸಾಕ್ಷಿ ಆಧಾರಗಳನ್ನು ಅಳವಡಿಸಿಕೊಂಡು ಒಂದು ವಾಟರ್ ಟೈಟ್ ಚಾರ್ಜ್ ಶೀಟನ್ನು ನಾವು ಸಲ್ಲಿಸಿದ್ದೇವೆ.